ವಂದನೆಗಳು. ಇಲ್ಲಿ ಸೇರಿರ್ತಕ್ಕಂಥ ಜೆ ಡಿ ಎಸ್ ಮುಖಂಡರು ಮತ್ತು ಕಾರ್ಯಕರ್ತೆಗಳಿಗೆ ಎಲ್ಲ ನನ್ನ ಧನ್ಯವಾದಗಳು. ಇತ್ತೀಚೆಗೆ ದುಗ್ಗಸಂದ್ರ ಹೋಬಳಿ ಕುರುಡುಮಲೆ ಪಂಚಾಯಿತಿ ಮತ್ತು ಮುಡಿನೂರು ಪಂಚಾಯಿತಿ ಅಗರ ಪಂಚಾಯಿತಿಯಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಮಾಜಿ ಅಧ್ಯಕ್ಷರುಗಳೆಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಇಂದ ಬೇಸತ್ತು ಕಾಂಗ್ರೆಸ್ ಸೇರ್ಪಡೆ ಇದೆ ಅಂತ ಸುಳ್ಳು ಸುಳ್ಳು ಅಪಾದನೆಗಳೆಲ್ಲ ಕಾಂಗ್ರೆಸ್ನವರು ಮಾಡಿರ್ತಾರೆ. ಇತ್ತೀಚೆಗೆ ಕುರುಡುಮಲೆ ಗ್ರಾಮ ಪಂಚಾಯಿತಿ ಅಮೀರ್ ಜಾನ್ ಅವರು ಕಾಂಗ್ರೆಸ್ ಸೇರ್ಪಡೆ ಅಂತ. ಅಮೀರ್ ಜಾನ್ ಅವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಲ್ಲ, ಅವರ ಹೆಂಡತಿ ಮಲ್ಲಿಕಾ ಎನ್ನುವರು ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು. ಅವರು ಯಾವುದೇ ರೀತಿ ಪಕ್ಷ ಬಿಟ್ಟು ಯಾವುದೇ ಇದಕ್ಕೆ ಹೋಗಿಲ್ಲ. ಅಮೀರ್ ಜಾನ್ಗೆ ಕೊತ್ತೂರು ಮಂಜುನಾಥ ಶಿಷ್ಯರು ಅಮಿಷಗಳನ್ನು ಒಡ್ಡಿ ನಿಮಗೆ ಬೋರ್ ಹಾಕಿ ಕೊಡ್ತೀನಿ, ನಿಮಗೆ ಹಣ ಕೊಡ್ತೀನಿ, ನಿಮ್ಮನ್ನೆಲ್ಲ ಇಂಪ್ರೂವ್ ಮಾಡ್ತೀನಿ ಅಂದ್ಬಿಟ್ಟು ಆಸೆಗಳನ್ನು ತೋರಿಸ್ಬಿಟ್ಟು ಅವ್ರನ್ನೆಲ್ಲ ಕಾಂಗ್ರೆಸ್ ಎಳೆದಿರ್ತಾರೆ. ಮತ್ತು ಅವರ ಮಿಸ್ಸಸ್ ಮಲ್ಲಿಕಾ ಅವ್ರನ್ನ ಕೇಳಿದಾಗ ನಾವು ಯಾವುದೇ ಇರೋ ಪಕ್ಷ ಬಿಟ್ಟು ಹೋಗಿರಲಿಲ್ಲ, ಅವ್ರಿಗೆ ಯಾರೋ ತಪ್ಪು ತಿಳುವಳಿಕೆ ನೀಡಿ ಅವರು ಸುಮ್ಮನೆ ಹಂಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ನಾವು ಪಕ್ಷದಲ್ಲೇ ಇದ್ದೀವಿ ಪಕ್ಷದಲ್ಲೇ ಮುಂದುವರ್ತೀವಿ ಅಂತ ತಿಳಿಸಿರ್ತಾರೆ. ಈ ರೀತಿ ಸುಳ್ಳು ಸುಳ್ಳು ಅಂಶಗಳನ್ನು ಒಡ್ಡಿ ಅನೇಕ ಕಾರ್ಯಕರ್ತರಿಗೆ ತಪ್ಪುದಾರಿಯನ್ನು ತಪ್ಪು ರಾಜಕೀಯವನ್ನು ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪತ್ರಿಕೋದ್ಯಮಗಳಿಗೂ ಅದು ಗೊತ್ತಾಯಿತು. ಕೊತ್ತೂರು ಮಂಜುನಾಥ್ ಅವರು ನಾಗೇಶ್ ಅವರು ವಿಧಾನಸಭೆ ಚುನಾವಣೆಗೆ 4,80,00,000 ಖರ್ಚು ಮಾಡಿದ್ದೀನಿ, ಇನ್ನು ಮತ್ತೆ ಅಭ್ಯರ್ಥಿ ಚುನಾವಣೆಗೆ ಎಷ್ಟು ಖರ್ಚು ಮಾಡಿರ್ತಾರೆ, ಇದನ್ನೆಲ್ಲ ಪತ್ರಿಕೋದ್ಯಮಗಳಲ್ಲಿ ನೀವು ಕಾಮೆಂಟ್ ಮಾಡಬೇಕು. ಚುನಾವಣೆ ನಿಯಮಾವಳಿ ಪ್ರಕಾರ ಒಂದು 35-40 ಲಕ್ಷಕ್ಕೆ ಒಬ್ಬ ಅಭ್ಯರ್ಥಿ ಖರ್ಚು ಮಾಡೋದಿರ್ತದೆ. 4,80,00,000 ಅಕ್ರಮವಾಗಿ ಅಭ್ಯರ್ಥಿಯನ್ನು ಇವರು ಜನಗಳಿಗೆ ಅಂಶಗಳನ್ನು ತೋರಿಸಿ ಚುನಾಯಿತರಾಗಿರ್ತಾರೆ. ಇದನ್ನೆಲ್ಲ ಇವರು ಬರೀ ದುಡ್ಡಿಂದ ರಾಜಕೀಯ ಮಾಡ್ತಾಯಿರುತ್ತೆ, ನಿಜವಾದ ರಾಜಕೀಯ ಮಾಡೋದ್ರಲ್ಲಿ ಇವರೆಲ್ಲ ಕಾಂಗ್ರೆಸ್ನಲ್ಲಿ ಅರ್ಥನೇ ಇಲ್ಲ. ನಿಜವಾದ ರಾಜಕೀಯರು ಕಾಂಗ್ರೆಸ್ ಅವರು ಕೆ ಎಚ್ ಮುನಿಯಪ್ಪ ಇವರೆಲ್ಲ ಮಾಡ್ತಾ ಇರೋರು ಅವರು ಸುಮ್ಮನೆ ಇದ್ದಾರೆ. ದುಡ್ಡಿರೋರೆಲ್ಲ ದುಡ್ಡು ಬಲ ತೋರಿಸ್ಕೊಂಡ್ಬಿಟ್ಟು ಕಾರ್ಯಕರ್ತರನ್ನು ಎಳೆಯೋದು, ಸುಮ್ಮನೆ ಬೇರೆ ಪಕ್ಷದವ್ರನ್ನ ಎಳೆಯೋದು, ಸುಮ್ಮನೆ ಈ ಚುನಾವಣೆ ಇದರಲ್ಲಿ ಅಪಪ್ರಚಾರಗಳು ಮಾಡಿಕೊಂಡು ಇವರು ಗೊಂದಲಕ್ಕೆ ಸಮಾಜವನ್ನು ಎಳೀತಾ ಇದ್ದಾರೆ. ಇದನ್ನೆಲ್ಲ ಬಿಡಬೇಕಾಗ್ತದೆ. ನಿಜವಾದ ದುಡ್ಡಿಲ್ಲದೆ ರಾಜಕೀಯ ಮಾಡಿರ್ತಕ್ಕಂಥ ಆಲಂಗೂರ್ಸಿನ ಹೊಸು ಗಟ್ಟಿಯಾದ ಬಲವಾದ ಇದಕ್ಕೆ ತಳಪಾಯ ಹಾಕಿರ್ತಾರೆ. ಅವ್ರ ಸಿದ್ಧಾಂತಗಳನ್ನು ನಾವು ನಂಬಿಕೊಂಡು ಪಕ್ಷವನ್ನು ಕಟ್ಟಿಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ವಿ. ಯಾವುದೇ ಕಾರ್ಯಕರ್ತರು ಪಕ್ಷದಲ್ಲಿ ಪಕ್ಷದ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ನಾವು ಗಟ್ಟಿಯಾಗಿದ್ದೇವೆ, ನಾವು ಇದು ಜೆ ಡಿ ಎಸ್ನವ್ರು ಎಷ್ಟಿದೆ ಓಟ್ ಬಲ ಇಷ್ಟಿದೆ, ಇತ್ತೀಚೆಗೆ ಇನ್ನು ಮೈನಾರಿಟಿಯವರೆಲ್ಲ ನಮಗೆ ಬೆಂಬಲ ಜಾಸ್ತಿ ನೀಡ್ತಾ ಇದ್ದಾರೆ. ನಾವು ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಿಂದ ಗೆಲ್ಲಿಸ್ಕೊಳ್ಳೋದು ಶತಸಿದ್ಧ ಅಂದ್ಬಿಟ್ಟು ನಾನು ಈ ಪತ್ರಿಕೋದ್ಯಮ ಮೂಲಕ ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಈಗ ಅವ್ರು ಯಾರು ಮಲ್ಲಿಕಾ ಅಂತ ಹೇಳಿದ್ರು? ಇಲ್ಲ, ಬಂದಿಲ್ಲ. ಇಲ್ಲ, ಈಗ ಬಂದು ಅವರು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು. ಇದು ನನಗೆ ಸಡನ್ ಆಗಿ ಗೊತ್ತಾಯಿತು, ನನಗೆ ಬೆಳಗ್ಗೆ ಹಿಂಗೆ ಪತ್ರಿಕೋದ್ಯಮ ಗೊತ್ತಾಗಿದೆ ಅಂತ, ಅದಕ್ಕೆ ನಾನು ಬಂದೆ. ಮುಂಚಿತವಾಗಿದ್ದರೆ ನನಗೆ ತಿಳಿದಿದ್ರೆ ನನಗೆ ಕರ್ಕೊಂಬರ್ತಾ ಇದ್ದೆ. ಅವ್ರಿಗೆ ಸ್ವಲ್ಪ ಕೊಡಿಸ್ತೀವಿ ಬಿಡಿ, ಅವ್ರ ಹತ್ರ ನಿಮ್ಗೆ ಹೇಳಿಕೆ ಎಲ್ಲ ಕೊಡಿಸ್ತೀವಿ. ಯಾರು ಡಿಕ್ಲೇರ್ ಆಗಿ ಹೋಗಿಲ್ಲ ಬೋರ್ವೆಲ್ ಹಾಕ್ಕೊಡ್ತೀವಿ ನಿಮ್ಮನ್ನೆಲ್ಲ ಇದು ಮಾಡ್ತೀನಿ ಅಂತ ಹೋಗಿದ್ದಾರೆ. ದುಡ್ಡು ಕೊಟ್ಟಿರೋದು ನೋಡಿಲ್ಲ ಯಾರು. ಹಾಂ, ಹೇಳಿದ್ದಾರೆ ಅಷ್ಟೇ. ಇನ್ನಾಗ ಬೋರು ಹಾಕ್ಸಿಲ್ಲ, ದುಡ್ಡು ಕೊಟ್ಟಿಲ್ಲ. ಒಂದು ಬೋರ್ವೆಲ್ ಅಂದ್ರೆ ಒಂದು 2-3 ಲಕ್ಷ ಆಗ್ತದೆ. ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.